ವೀಕ್ಷಕರೇ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಣ್ಣೂರು ಜಿಜಿ ಚೋಪ್ರಾ ಪ್ರೌಢಶಾಲೆಯ ಸೌಲತ್ಯ ಟಾಲ್ಕ್ ಇಂಡಕ್ಷನ್ ತರಬೇತಿಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಸ್, ನಾವು ಟಾಲ್ಕ್ ಇಂಡಕ್ಷನ್ ತರಬೇತಿಯ ಎರಡನೇ ದಿನದ ತರಬೇತಿ ದಿನ ಗಾಂಧಿ ಜಯಂತಿ, ಶಾಸ್ತ್ರಿ ಜಯಂತಿ ಅಂಗವಾಗಿ ಪೂಜಾ ಕಾರ್ಯಕ್ರಮವನ್ನು ನಮ್ಮ ತರಬೇತಿಯ ನೋಡಲ್ ಅಧಿಕಾರಿಗಳಾದ ಎಲ್ಲಿ ಬಿ ಡಿ ಸರ್ ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಶಿಬಿರಾರ್ಥಿಗಳು ಎಲ್ಲರೂ ಸೇರಿ ಆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ. ತರಬೇತಿಯ ಪ್ರಾರಂಭವು ಶ್ರೀಮತಿ ರೇಖಾ ಕುಲಕರ್ಣಿ ಮೇಡಮ್ ಅವರು ಸುಮಧುರವಾಗಿ ಹಾಡುವ ಮೂಲಕ ತರಬೇತಿಯನ್ನು ಅತ್ಯುತ್ತಮವಾಗಿ ಪ್ರಾರಂಭಿಸಿದರು. ಅದೇ ರೀತಿಯಾಗಿ ಯಾಫ್ ಆಫ್ ದಿ ಡೇ ಅನ್ನ ಶ್ರೀ ಕುಮಾರ್ ಪ್ರಧಾನ್ ಸರ್ ಅವರು ಗೂಗಲ್ ಮೀಟ್ ಆಪ್ ಮೂಲಕ ಅದನ್ನ ಯಾವ ರೀತಿಯಾಗಿ ಇವತ್ತಿನ ತರಬೇತಿಗಳಲ್ಲಿ ಹಾಗೂ ವಿದ್ಯಾಗಮ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಮಕ್ಕಳಿಗೆ ಆನ್ಲೈನ್ ತರಗತಿಗಳಲ್ಲಿ ಯಾವ ರೀತಿ ಗೂಗಲ್ ಮೀಟ್ ಆಪ್ ಅನ್ನ ಬಳಸಬೇಕು ಅನ್ನೋದನ್ನ ತಿಳಿಸಿಕೊಟ್ರು. ಹಾಗೆ ಅಂದ್ರೆ ಅಕ್ಟೋಬರ್ 1 ದಿನ ತರಬೇತಿ ನಡೆದಂತ ದಿನದ ಎಲ್ಲ ಚಟುವಟಿಕೆಗಳನ್ನ ಶ್ರೀ ಕಂಬಾರ್ ಸರ್ ಅವರು ವರದಿಯನ್ನ ಮಾಡಿ ಆ ತರಬೇತಿಯ ಆ ಹಿನ್ನೋಟವನ್ನ ಎಲ್ರಿಗೂ ಕೂಡ ತರಬೇತಿಯ ಶಿಬಿರಾರ್ಥಿಗಳಿಗೆ ನೆಲಕಣ್ಣು ಹಾಕಿಕೊಟ್ರು. ಆ ನಂತರ ನಿಜವಾಗಿ ಈ ದಿನದ ತರಬೇತಿಯಲ್ಲಿ ಏನೇನ ಕಲಿಬೇಕು ಅನ್ನುವಂತ ಒಂದು ಸೆಷನ್ಗಳನ್ನ ಸಂಪನ್ಮೂಲ ವ್ಯಕ್ತಿಗಳಾದಂತ ಶ್ರೀಮತಿ ಜ್ಯೋತಿ ಮೇಡಮ್ ಹಾಗೂ ಸಂಗೀತಾ ಮೇಡಮ್ ಅವರು ಪ್ರಾರಂಭ ಮಾಡಿ ಸಂಗೀತಾ ಮೇಡಮ್ ಅವರು ಸ್ವತಃ ತಾವೇ ಕಂಪ್ಯೂಟರ್ ಅನ್ನ ಆನ್ ಮಾಡಿ ಅಲ್ಲಿ ಬುಕ್ ಮಾರ್ಕ್ ಗಳನ್ನ ಹೇಗೆ ಮಾಡೋದು, ವೆಬ್ಸೈಟ್ ಗಳನ್ನ ಓಪನ್ ಮಾಡಿ ಹಾಗೆ ಬುಕ್ ಮಾರ್ಕ್ ಗಳನ್ನ ಮಾಡಿ ಸ್ಕ್ರೀನ್ಶಾಟ್ ಗಳನ್ನ ತಗೊಂಡು ಅವುಗಳನ್ನ ಹೇಗೆ ಸೇವ್ ಇಡೋದು ಅನ್ನೋದನ್ನ ತಿಳಿಸ್ಕೊಂಡ್ರಲ್ಲದೆ ಅಲ್ಲಿ ಬಿಬ್ಲೋಗ್ರಫಿಯನ್ನ ಅಂದ್ರೆ ಹೈಪರ್ ಲಿಂಕ್ ಗಳನ್ನ ಹೇಗೆ ಕ್ರಿಯೇಟ್ ಮಾಡೋದನ್ನ ಅನ್ನುವಂಥದ್ದನ್ನ ಎಲ್ಲಾ ಶಿಬಿರಾರ್ಥಿಗಳಿಗೂ ಸ್ವತಃ ಡೆಮಾನ್ಸ್ಟ್ರೇಷನ್ ಮಾಡುವ ಮೂಲಕ ತಿಳಿಸಿಕೊಟ್ಟು ನಮ್ಗೆಲ್ಲರಿಗೂ ಕೂಡ ಆ ಕಾರ್ಯವನ್ನ ಹಂಚಿಕೆಯನ್ನ ಮಾಡಿ ಆ ಯಾವುದೇ ಎರಡು ಟಾಪಿಕ್ ಗಳ ಮೇಲೆ ಬುಕ್ ಮಾರ್ಕ್ ಹಾಗೂ ಬಿಬ್ಲೋಗ್ರಫಿ ಅಂದ್ರೆ ಹೈಪರ್ ಲಿಂಕ್ ಅನ್ನ ಕ್ರಿಯೇಟ್ ಮಾಡುವಂತದನ್ನ ಹೇಳಿಕೊಟ್ರು. ಆ ನಂತರ ಮಧ್ಯಾಹ್ನದ ಅವಧಿವರೆಗೆ ನಮ್ಮ ನೋಡಲ್ ಅಧಿಕಾರಿಗಳು ನಮ್ಮೆಲ್ಲರಿಗೂ ಕೂಡ ಎಲ್ಲರೂ ಮಾರ್ಗದರ್ಶನ ಮಾಡ್ತಾ ವೀಕ್ಷಣೆಯನ್ನ ಮಾಡ್ತಾ ಆ ಒಂದು ಸೆಷನ್ ಅನ್ನ ಯಶಸ್ವಿಯಾಗಿ ಕಂಪ್ಲೀಟ್ ಆಯಿತು. ಆ ನಂತರ ಮಧ್ಯಾಹ್ನದ ನಂತರದ ಅವಧಿಯೊಳಗೆ ಸೆಷನ್ 8 ಆಗಿರುವಂತೆ ಒಂದು ಟಾಪಿಕ್ ಅನ್ನ ಡಿಫ್ರೆಂಟ್ ಸರ್ಚ್ ಎಂಜಿನ್ ಗಳಿಗೆ ಯಾವ ರೀತಿಯಾಗಿ ನಾವು ಸರ್ಚ್ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ಕೊಟ್ಟು ಕನಿಷ್ಠ ಒಂದು 5 ಸರ್ಚ್ ಇಂಜಿನ್ ಗಳಲ್ಲಿ ಒಂದೇ ಟಾಪಿಕ್ ಅನ್ನ ಸರ್ಚ್ ಮಾಡಿ ಅದನ್ನ ಸ್ಕ್ರೀನ್ಶಾಟ್ ಅನ್ನ ತೆಗೆದುಕೊಂಡು ಯಾವ ರೀತಿ ಡ್ರೈವ್ ಗೆ ಅಪ್ಲೋಡ್ ಮಾಡುವಂತಹದ್ದನ್ನ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಹೇಳಿಕೊಟ್ರು. ಈಗ ತರಬೇತಿಯಲ್ಲಿ ಇರುವಂತಹ ಪ್ರಶಿಕ್ಷಣಾರ್ಥಿಯ ಅನುಭವವನ್ನ ನೇರವಾಗಿ ಕೇಳಿದ್ದಾರೆ ನಮ್ಮ ಈ ಕಾರ್ಯಕ್ರಮದ ನಮ್ಮ ಈ ಚಾನೆಲ್ ನ ಪ್ರತಿನಿಧಿಯಾದಂತ ಎಂಎನ್ ಹಲಕರ್ಣಿ ಸರ್ ಅವರು ನೇರವಾಗಿ ಅಲ್ಲಿ ಇರುವಂತಹ ಪ್ರಶಿಕ್ಷಣಾರ್ಥಿಯ ಅನುಭವವನ್ನ ಕೇಳಿ ನಮ್ಮ ವೀಕ್ಷಕರಿಗೆ ಅದನ್ನ ಪ್ರಸ್ತುತಪಡಿಸಬೇಕು ಅಂತೇಳಿ ನಮ್ಮ ಆತ್ಮೀಯರಲ್ಲಿ ಹೇಳ್ತೀನಿ. ಶ್ರೀಮಾನ್ ಪ್ರೊಟೆಕ್ಷನ್ ವರದಿಗಾರರು ಜಿಜಿ ಚೋಪ್ರಾ ಪ್ರೌಢಶಾಲೆ ಸೌದತ್ತಿ ಟಾಲ್ಕ್ ಇಂಡಕ್ಷನ್ ಅನುಭವ ಲಕ್ಷಣಗಳನ್ನು ನಮ್ಮ ಮುಂದೆ ಇವತ್ತು ಟಾಲ್ಕ್ ಇಂಡಕ್ಷನ್ 1 ವರ್ಕ್ಶಾಪ್ ಶಿಬಿರಾರ್ಥಿ ಆದಂತಹ ಶ್ರೀಮತಿ ಪೂಜಾ ಮೇಡಮ್ಮವರು ನಮ್ಮೊಂದಿಗೆ ಈ ಇಂಡಕ್ಷನ್ ತರಬೇತಿಯ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಅವರನ್ನು ಮಾತನಾಡಿಸೋಣ ಬನ್ನಿ. ಟಾಲ್ಕ್ ತರಬೇತಿಯ ಒಂದು ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ ಶ್ರೀಮತಿ ಪೂಜಾ ಮೇಡಮ್ ಅವರು. ಮೇಡಮ್ ಅವರ ಟಾಲ್ಕ್ ಇಂಡಕ್ಷನ್ ತರಬೇತಿಯಲ್ಲಿ 3 ದಿನಗಳ ಕಾಲ ಸತತವಾಗಿ ತೆಗೆದುಕೊಳ್ತಾ ಇದ್ದಾರೆ. ಆ ಒಂದು ದಿನದ ಮಟ್ಟಿಗೆ ನಿಮ್ಮ ಅನುಭವದ ಮಾತನ್ನ ನಮ್ಮೊಂದಿಗೆ ಶಿಬಿರಾರ್ಥಿಗಳಿಗೆ ತಿಳಿಸಿಕೊಡಬೇಕೆಂದು ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಮತಿ ತುಳಸಾ ಪೂಜಾ. ಟಾಲ್ಕ್ ತರಬೇತಿಯ ಪ್ರಶಿಕ್ಷಣಾರ್ಥಿಯಾಗಿ ನಿನ್ನೆ ನಡೆದಂತಹ ಪ್ರಶಿಕ್ಷಣದ ಕೆಲವು ಅನುಭವಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿನ್ನೆ 2 ಅಕ್ಟೋಬರ್ 2 ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಜನ್ಮದಿನವನ್ನ ನಾವು ಎಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡಿದ್ವಿ. ನಂತರದಲ್ಲಿ ಟಾಲ್ಕ್ ತರಬೇತಿ ಪ್ರಾರಂಭ ಆಯಿತು ಪ್ರಾರ್ಥನೆಯೊಂದಿಗೆ. ಆ ನಂತರ ಹಿಂದಿನ ದಿನದ ವರದಿ ಮತ್ತು ಒಂದು ಆ್ಯಪ್ನ ಪರಿಚಯವನ್ನು ಮಾಡಿಕೊಂಡರು ಪ್ರಶಿಕ್ಷಣಾರ್ಥಿಗಳು. ಆ ನಂತರದಲ್ಲಿ ನಮ್ಮ ಸಂಪನ್ಮೂಲ ಶಿಕ್ಷಕಿಯರಾದಂತಹ ಶ್ರೀಮತಿ ಜ್ಯೋತಿ ಮೇಡಮ್ ಹಾಗೂ ಸಂಗೀತಾ ಮೇಡಮ್ ಅವರು ಬುಕ್ ಮಾರ್ಕ್ ಬಗ್ಗೆ ಬಹಳ ವಿಸ್ತೃತವಾಗಿ ತಿಳಿಸ್ಕೊಟ್ರು. ಆ ನಂತರ ಬಿಬ್ಲೋಗ್ರಫಿ ಬಗ್ಗೆ ತಿಳಿಸ್ಕೊಟ್ರು. ಮಧ್ಯಾಹ್ನದ ಅವಧಿಯಲ್ಲಿ ಒಂದು ಇಮೇಜನ್ನು ಬೇರೆ ಬೇರೆ ವೆಬ್ಸೈಟಿಂದ ಯಾವ ರೀತಿ ನಾವು ಅದರ ಸ್ಕ್ರೀನ್ಶಾಟನ್ನು ಹೊಡೆದು ಒಂದು ಫೈಲ್ ರೆಡಿ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಬಹಳ ಉತ್ತಮವಾಗಿ ತಿಳಿಸ್ಕೊಟ್ರು. ಒಟ್ಟಾರೆ ಮುಂದಿನ ದಿನದ ಒಂದು ತರಬೇತಿಯನ್ನು ಕೂಡ ಬಹಳ ಉತ್ತಮವಾಗಿತ್ತು ಅಂತ ಹೇಳಿ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಬಹಳ ಸಂತೋಷಪಡ್ತೀನಿ. ಥ್ಯಾಂಕ್ ಯು.
ತುಂಬಾ ಧನ್ಯವಾದಗಳು ಮೇಡಮ್, ನಮ್ಮ ಜೊತೆಗೆ ನಿಮ್ಮ ಅನುಭವವನ್ನ ಹಂಚಿಕೊಂಡಿದ್ದೀವಿ.